ಸಂಪಾದನೆ ಹೆಂಗಾಗಬೇಕು ಅಂದ್ರೆ ಎಂತ ಮಳೆ ಬಂದ್ರು ಎಷ್ಟು ಹೊತ್ತಾದ್ರು ಇಷ್ಟೊತ್ತು ತನಕ ನನಗೋಸ್ಕರ ನನಗೆ ವಿಶ್ ಮಾಡೋದಕ್ಕೋಸ್ಕರ ನೀವು ಕಾದ್ರಲ್ಲ, ಇದು ನನ್ನ ಜೀವಮಾನ ಸಂಪಾದನೆ. ಇದು ಬರೀ ಸಂಪಾದನೆ, ನಾನು ಖರ್ಚು ಮಾಡೋದಕ್ಕೆ ಯೂಸ್ ಮಾಡೋದೇ ಇಲ್ಲ. ಇದು ನನ್ನ ಋಣ. ಇದು ಈ ಋಣ ನನ್ನ ಇಡೀ ಜೀವನ ಪರ್ಯಂತ ಸಾಯೋವರೆಗೂ ತೀರಿಸ್ತಾನೆ ಇರ್ತೀನಿ ನಾನು ರಿಪೀಟೆಡ್ಲಿ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಗೆಲ್ಲ ಸಿನಿಮಾ ಥಿಯೇಟರ್ ಎಲ್ಲಿದೆ ಗಾಂಧಿನಗರದಲ್ಲಿ ಅಂತಾನೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನಂತ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನಸು ಕಾಣಬಹುದು, ನಮಗೂ ಸಿನಿಮಾ ಜಗತ್ತಲ್ಲಿ ಪ್ರೇಕ್ಷಕರು ಒಂದು ಜಾಗ ಕೊಡ್ತಾರೆ ಅಂತ ನೀವು ಪ್ರೂವ್ ಮಾಡಿದ್ರಿ. ಹಾಗಾಗಿ ಸಿನಿಮಾಗೆ ಅಣ್ಣವ್ರು ಯಾವತ್ತೂ ಹೇಳಿದ್ರಲ್ವಾ, ಅಭಿಮಾನಿ ದೇವರುಗಳು ಅಂತ. ಆ ದೇವರುಗಳಿಗೆ ಯಾವತ್ತೂ ಚಿರಋಣಿ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಇವತ್ತಿನ ಮಳೆ, ಈ ಮಳೆ, ಈ ಮಳೆಯಲ್ಲಿ ಈ ಪ್ರೋಗ್ರಾಮ್ ಆಗುತ್ತಾ ಅಂತ ಅನ್ಕೊಂಡು ಡೌಟಲ್ಲೇ ಇದ್ದೆ ನಾನು. ಅದೇನೋ ಎಲ್ಲರೂ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಇಲ್ಲ, ಜನರನ್ನ ಸೇರ್ಬೇಕು, ಜನರಿಗೆ ಸಿಗ್ಬೇಕು ಅಂತ ಹೊರಟಿದ್ದೀರ. ಖಂಡಿತವಾಗ್ಲು ಮಳೆ ಬರಲ್ಲ ಇವತ್ತು. ಮೋಸ್ಟ್ಲಿ ನೆಲ ತಂಪು ಮಾಡೋದಕ್ಕೆ ಒಂದ್ ಸ್ವಲ್ಪ ಬಂದ್ ಹೋಯ್ತು ಅಂತ ಕಾಣುತ್ತೆ ಮೋಸ್ಟ್ಲಿ. ಆದ್ರೆ ನೀವು ಇಷ್ಟೋ ತನಕ ಕಾದ್ರಲ್ವಾ, ಇದು ನಿಜವಾದ ಸಂಪಾದನೆ. ನಿಮಗೆ ಯಾವತ್ತೂ ಋಣಿ ನಾನು. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ನನ್ನ ಜೀವನದಲ್ಲಿ ನಾನು ಹೆಚ್ಚು ಏನು ಕೇಳೋದಕ್ಕೆ ಸಾಧ್ಯವೇ ಇಲ್ಲ.